ಎಲ್ಲರಿಗೂ ಸ್ವಾಗತ ನಮ್ಮ ಕ್ಲಾಸಿಕ್ ಎಜುಕೇಷನ್ ಲೈವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಕ್ಲಾಸಿಕ್ ಸಂಸ್ಥೆಯ ಒಳಗಡೆಗೆ ಆನ್ಲೈನ್ ಕ್ಲಾಸಿನೊಳಗಡೆಗೆ ಹಲವಾರು ಕ್ರಮಗಳನ್ನು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಬರೋದು ಯಾವುದಪ್ಪ ಅಂದರೆ ಪ್ರಮುಖ ದಿನಾಚರಣೆಗಳನ್ನು ನಾವು ನೋಡ್ತಾ ಇದ್ದಾವೆ ಅಂತಹ ದಿನಾಚರಣೆಗಳಲ್ಲಿ ಇವತ್ತು ಅತ್ಯಂತ ಪ್ರಮುಖವಾಗಿ ಬರುವಂತಹ ಒಂದು ದಿನ ಯಾವುದಪ್ಪ ಅಂದರೆ ವರ್ಲ್ಡ್ ಥ್ರಿಫ್ಟ್ ಡೇ ವಿಶ್ವ ಉಳಿತಾಯ ದಿನ ಅಂತದನ್ನು ಕರೆಯುತ್ತೆ ನರ ವಿಶ್ವ ಉಳಿತಾಯ ದಿನ ಯಾವಾಗಿಂದ ಪ್ರಾರಂಭ ಆಯಿತು ಅದರ ಇತಿಹಾಸ ಏನು ಆ ವಿಶ್ವ ಉಳಿತಾಯ ದಿನವನ್ನು ಆಚರಣೆ ಮಾಡುವುದರ ಉದ್ದೇಶ ಯಾವುದು ಅನ್ನುವುದರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಬಹುದಾಗಿದೆ ಅಂದರೆ ಅಕ್ಟೋಬರ್ ಮೂವತ್ತು ವಿಶ್ವ ಉಳಿತಾಯ ದಿನ ಅಥವಾ ವಿಶ್ವ ಮಿತವಯ ದಿನ ಅಂತಲೂ ಸಮೇತನು ಕರೆಯುತ್ತಾರೆ ಅಂದರೆ ಈ ವಿಶ್ವ ಉಳಿತಾಯ ದಿನವನ್ನು ಯಾವಾಗಿಂದ ಪ್ರಾರಂಭವನ್ನು ಮಾಡಲಾಯಿತು ಅಂತ ಬಂದಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಈ ವಿಶ್ವ ಉಳಿತಾಯ ದಿನವನ್ನು ಪ್ರಾರಂಭವನ್ನು ಮಾಡಲಾಯಿತು ಅಂದರೆ ಇಟಲಿಯ ಪ್ರಾಧ್ಯಾಪಕ ಫಿಲಿಪ್ಪೊ ರವಿಜ್ಜಾ ಈ ದಿನವನ್ನು ಅಂತಾರಾಷ್ಟ್ರೀಯ ದಿನ ಅಂತೇಳಿ ಘೋಷಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಇಟಲಿಯ ಮಿಲನ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಮಿತವೇಯ ಕಾಂಗ್ರೆಸ್ ಸಭೆಯಲ್ಲಿ ಇದನ್ನು ಘೋಷಣೆಯನ್ನು ಮಾಡಲಾಗಿದೆ ಅಂದರೆ ಇಟಲಿಯ ಒಳಗಡೆಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮಿಲನ್ ಒಳಗಡೆಗೆ ಅಂತಾರಾಷ್ಟ್ರೀಯ ಮಿಥವೇಯ ಕಾಂಗ್ರೆಸ್ ಸಭೆಯನ್ನು ಮಾಡಲಾಗಿತ್ತು ಆ ಕಾಂಗ್ರೆಸ್ ಸಭೆಯ ಕೊನೆಯ ದಿನದಂದು ಇದನ್ನು ಏನು ಮಾಡ್ತಪ್ಪ ಅಂದರೆ ಅಕ್ಟೋಬರ್ ಮೂವತ್ತೊಂದರನ್ನು ವಿಶ್ವ ಉಳಿತಾಯ ದಿನ ಅಂತೇಳಿ ಘೋಷಣೆಯನ್ನು ಮಾಡಲಾಗಿದೆ ಇದರ ಉದ್ದೇಶ ಯಾವುದಪ್ಪ ಅಂತಂದರೆ ಘೋಷಣೆ ಯಾಕೆ ಮಾಡಲಪ್ಪ ಇತ್ತಂದರೆ ವಿಶ್ವದಾದ್ಯಂತ ಜನರಿಗೆ ತಮ್ಮ ಹಣವನ್ನು ತಮ್ಮ ಹಾಸಿಗೆಯ ಕೆಳಗಡೆಗೆ ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬ್ಯಾಂಕಿನಲ್ಲಿ ಉಳಿಸುವ ಆಲೋಚನೆಯ ಬಗ್ಗೆ ತಿಳಿಸಲು ವಿಶ್ವ ಉಳಿತಾಯ ದಿನವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಅಂದರೆ ಜನರು ತಮ್ಮಲ್ಲಿರುವಂಥ ಹಣವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುವುದರ ಬದಲಾಗಿ ಬ್ಯಾಂಕಿನಲ್ಲಿ ಹಣವನ್ನು ಉಳಿತಾಯ ಮಾಡುವಂಥ ಉದ್ದೇಶಕ್ಕಾಗಿ ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶಕ್ಕಾಗಿ ಏನಪ್ಪ ಅಂದರೆ ಪಿಲಿಪ್ಪು ರವಿಜಾ ಅವರು ಈ ಒಂದು ಯೋಜನೆಯನ್ನು ಮಾಡಿಕೊಂಡು ಅದನ್ನು ಅಕ್ಟೋಬರ್ ಮೂವತ್ತೊಂದರಂದು ಘೋಷಣೆಯನ್ನು ಮಾಡಲಾಯಿತು ಇನ್ನು ಭಾರತದ ಒಳಗಡೆಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೂ ಅಕ್ಟೋಬರ್ ಮೂವತ್ತೊಂದರನ್ನು ವಿಶ್ವ ಉಳಿತಾಯ ದಿನಾಂತ್ಯ ಆಚರಣೆಯನ್ನು ಮಾಡ್ತಾಯಿದ್ರು ಹತ್ತೊಂಬತ್ತು ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತರಂದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ನಿಧನದಿಂದಾಗಿ ಅಕ್ಟೋಬರ್ ಮೂವತ್ತರಂದು ಅವರು ನಿಧನ ಆಗಿದ್ದರಿಂದ ಭಾರತದ ಒಳಗಡೆಗೆ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತನ್ನು ವಿಶ್ವ ಉಳಿತಾಯ ದಿನ ಅಂಥೇಳಿ ಘೋಷಣೆಯನ್ನು ಮಾಡಲಾಗಿದೆ ಅಂದರೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೂ ಅಕ್ಟೋಬರ್ ಮೂವತ್ತೊಂದನ್ನು ವಿಶ್ವ ಉಳಿತಾಯ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾಯಿದ್ದರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತರಿಂದ ಇಂದಿರಾ ಗಾಂಧಿಯವರ ಒಂದು ಸ್ಮರಣಾರ್ಥವಾಗಿ ಮಾಡ್ತಪ್ಪ ಅಂದರೆ ವಿಶ್ವ ಉಳಿತಾಯ ದಿನ ಅಂತೇಳಿ ಬಾ ಭಾರತದಲ್ಲಿ ಘೋಷಣೆಯನ್ನು ಮಾಡಲಾಗತ್ತೆ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದಲ್ಲಿ ಬಡ ಜನರ ಏಳಿಗೆಗಾಗಿ ಹಲವಾರು ಕ್ರಮಗಳನ್ನು ಜಾರಿಗೆಕೊಂಡು ಬಂದಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಬರೋದು ಗರೀಬಿ ಹಠಾವೋ ಅನ್ನೋ ಒಂದು ಕಾರ್ಯಕ್ರಮ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು ಐದನೇ ಪಂಚವಾರ್ಷಿಕ ಯೋಜನೆಯ ಒಳಗಡಿಗೆ ಆ ಒಂದು ಉದ್ದೇಶಕ್ಕಾಗಿ ಭಾರತದೊಡೆಗೆ ಅಕ್ಟೋಬರ್ ಮೂವತ್ತರಂದು ವಿಶ್ವ ಉಳಿತಾಯ ದಿನ ಅಂತೇಳಿ ಆಚರಣೆಯನ್ನು ಮಾಡಲಾಗುತ್ತದೆ ಇದರ ಉದ್ದೇಶ ಯಾವುದು ವಿಶ್ವ ಉಳಿತಾಯ ದಿನದ ಉದ್ದೇಶ ಯಾವುದು ಅಂತ ಬಂದಾಗ ಉಳಿತಾಯದ ಕಡೆಗೆ ತಮ್ಮ ನಡವಳಿಕೆಯನ್ನು ಬದಲಾಯಿಸುವುದು ಮತ್ತು ಸಂಪತ್ತಿನ ಮಹತ್ವವನ್ನು ತಿಳಿಸುವುದು ಜನರು ತಮ್ಮಲ್ಲಿರುವಂತಹ ಉಳಿತಾಯವನ್ನು ಅಥವಾ ಉಳಿತಾಯ ಮಾಡುವಂಥ ಮನಸ್ಸನ್ನು ಬದಲಾವಣೆಯನ್ನು ಮಾಡುವುದು ಮತ್ತು ಆ ಸಂಪತ್ತಿನ ಮಹತ್ವವನ್ನು ತಿಳಿಸುವುದು ಅದರ ಅತ್ಯಂತ ಮುಖ್ಯ ಉದ್ದೇಶ ಆಗಿರುತ್ತೆ ಅದೇ ಪ್ರಕಾರ ಒಂದು ಕನ್ನಡದಲ್ಲಿ ಒಂದು ಗಾದೆ ಬರುತ್ತದೆ ಆ ಗಾದೆ ಯಾವುದಿದೆಯಪ್ಪ ಅಂದರೆ ನಿಮ್ಮ ಎತ್ತರಕ್ಕೆ ಅನುಗುಣವಾಗಿ ನಿಮ್ಮ ಕೋಟನ್ನು ಕತ್ತರಿಸಿ ಎಂಬುದು ಒಂದು ಪ್ರಸಿದ್ಧವಾದಂಥ ಒಂದು ಗಾದೆ ಇದೆ ಅಂದರೆ ನಮ್ಮ ಎತ್ತರಕ್ಕೆ ಅನುಗುಣವಾಗಿ ಈ ಕೋಟನ್ನು ಕತ್ತರಿಸಿಕೊಂಡರೆ ಅದು ಸುಂದರವಾಗಿರುತ್ತದೆ ಅನ್ನೋ ಒಂದು ಗಾದೆಯನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಅದು ಯಾಕೆ ಆಗ ಹೇಳಿದಾರಪ್ಪ ಅಂದರೆ ಆರೋಗ್ಯವು ಸಂಪತ್ತು ಆದರೆ ನಮ್ಮ ಆರೋಗ್ಯ ನಮ್ಮ ಸಂಪತ್ತು ಆದರೆ ಪ್ರತಿಯೊಬ್ಬ ಮಾನವನಿಗೂ ಆರೋಗ್ಯವೇ ಭಾಗ್ಯವಾಗಿರುತ್ತದೆ ಆರೋಗ್ಯ ಕೆಟ್ಟರೆ ಜೀವನವೇ ಹೋಗುತ್ತದೆ ದುಡ್ಡಿಗಿಂತನೂ ಮುಖ್ಯವಾಗಿ ಬೇಕಾಗಿದ್ದು ನಮಗೆ ಯಾವುದಪ್ಪ ಅಂದರೆ ಆರೋಗ್ಯ ಹಾಗಾಗಿ ಆರೋಗ್ಯವು ಸಂಪತ್ತು ಆದರೆ ಇಂದಿನ ಜಗತ್ತಿನಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಂಪತ್ತು ಅತ್ಯಗತ್ಯ ಪ್ರತಿಯೊಬ್ಬ ಮಾನವನಿಗೂ ಹಣದ ಅವಶ್ಯಕತೆ ಇದ್ದೇ ಇದೆ ತನ್ನ ಪ್ರತಿನಿತ್ಯ ಜೀವನವನ್ನು ಸಾಗಿಸುವಂಥ ಉದ್ದೇಶಕ್ಕಾಗಿ ಆಗಿರಬಹುದು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ಆಗಿರಬಹುದು ಅಥವಾ ಭವಿಷ್ಯದ ಒಳಗಡಿಗೆ ಸುಖವಾದ ಜೀವನವನ್ನು ನಡೆಸಬೇಕಾಗಿರ್ಬೋದು ಅಥವಾ ಭವಿಷ್ಯದಲ್ಲಿ ಘಟಿಸಬಹುದಾದಂತಹ ಅಪತ್ಕಾಲಗಳನ್ನು ನಿರ್ವಹಣೆ ಮಾಡುವಂಥ ಉದ್ದೇಶಕ್ಕಾಗಿ ನಮ್ಮಲ್ಲಿ ಸಂಪತ್ತಿನ ಅತ್ಯಗತ್ಯವಾಗಿರುತ್ತದೆ ನಮಗೆ ಬೇಕಾದಂಥ ಆದಾಯವನ್ನು ಒಂದೇ ದಿನದ ಒಳಗಡೆಗೆ ಗಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅದಕ್ಕಾಗಿನ ನೋಡಿರಿ ಸ್ವಲ್ಪ ಹನಿಗಳು ಸಣ್ಣ ಸಣ್ಣ ಹನಿಗಳು ಸಾಗರವನ್ನು ರೂಪಿಸುತ್ತವೆ ಅಂದರೆ ಹನಿ ಹನಿ ಕುಡಿದರೆ ಹಳ್ಳ ತೆನೆ ತೆನೆ ಕುಡಿದರೆ ರಾಸಿ ಅನ್ನುವ ಒಂದು ಕನ್ನಡದಲ್ಲಿ ಗಾದೆ ಇರುವುದನ್ನು ಕಂಡುಕೊಳ್ಳಬಹುದಾಗಿದೆ ನಾವು ಇವತ್ತಿಂದನೇ ಸಣ್ಣ ಸಣ್ಣ ಪ್ರಮಾಣದ ಒಳಗಡೆಗೆ ಉಳಿತಾಯವನ್ನು ನಾವು ಮಾಡಿದೀವಪ್ಪ ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಭವಿಷ್ಯವನ್ನು ನಾವೇನಪ್ಪ ಅಂದರೆ ಸುಲಭವಾಗಿ ನಾವು ಮುಂದುವರಿಸಬಹುದು ಹಾಗೆ ನನ್ನ ಉಳಿತಾಯವು ಅಥವಾ ನಮ್ಮೆಲ್ಲರ ಉಳಿತಾಯವು ಏನಾಗ್ತದಪ್ಪ ಅಂತಂದರೆ ರಾಷ್ಟ್ರದ ಆರ್ಥಿಕತೆಗೆ ಚಕ್ರಗಳನ್ನು ನೀಡುತ್ತದೆ ಒಂದು ಅರ್ಥವ್ಯವಸ್ಥೆ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅದು ಮುನ್ನಡೆಯಬೇಕಾದರೆ ವಾಹನಗಳಿಗೆ ಚಕ್ರ ಎಷ್ಟು ಮುಖ್ಯವೋ ಅದೇ ಥರ ಅರ್ಥವ್ಯವಸ್ಥೆಯ ಅಭಿವೃದ್ಧಿಗೆ ಬಂಡವಾಳವು ಸಮೇತನೂ ಮುಖ್ಯವಾಗಿರುತ್ತದೆ ಇಂತಹ ಬಂಡವಾಳ ಶೇಖರಣೆ ಎಲ್ಲಿ ಆಗುತ್ತದೆ ಅಪ್ಪ ಅಂದರೆ ಸಣ್ಣ ಸಣ್ಣ ಉಳಿತಾಯಗಳಿಂದ ನಾವೇನಪ್ಪ ಬಂದು ಬಂಡವಾಳವನ್ನು ಸಂಗ್ರಹಿಸಬಹುದಾಗಿದೆ ಯಾಕಂದರೆ ಅರ್ಥವ್ಯವಸ್ಥೆಯ ಒಳಗಡೆಗೆ ನೆನಪಿರಲಿ ಬಂಡವಾಳ ಹೂಡಿಕೆ ಮಾಡುವವರೇ ಬೇರೆ ಉಳಿತಾಯವನ್ನು ಮಾಡುವವರೇ ಬೇರೆ ಹಾಗಾಗಿ ಆ ಉಳಿತಾಯವನ್ನು ಬಂಡವಾಳವನ್ನಾಗಿ ನಾವು ಮಾಡಲೇಬೇಕಾಗತ್ತೆ ಅದರ ಮಹತ್ವವನ್ನು ತಿಳಿಸಿಕೊಡುವಂಥ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತನ್ನು ಭಾರತದ ಅಡಿಗೆ ವಿಶ್ವ ಉಳಿತಾಯ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಗತ್ತೆ ಇನ್ನೊಂದು ನೆನಪಲ್ಲಿ ಪ್ರಪಂಚದ ಅಡಿಗೆ ಫಸ್ಟು ರಾಷ್ಟ್ರೀಯ ಉಳಿತಾಯ ದಿನ ಅಂತ ಆಚರಣೆಯನ್ನು ಮಾಡಿದ್ದು ಹತ್ತೊಂಬತ್ನೂರ ಹತ್ತೊಂಬತ್ನೂರ ಇಪ್ಪತ್ತೊಂದರ ಒಳಗಡೆಗೆ ಹತ್ತೊಂಬತ್ತು ಇಪ್ಪತ್ತೊಂದರ ಒಳಗಡೆಗೆ ಸ್ಪೇನ್ ದೇಶವು ಏನಾಯ್ತಪ್ಪ ಅಂತಂದರೆ ಈ ಒಂದು ರಾಷ್ಟ್ರೀಯ ಉಳಿತಾಯ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಯಿತು ಫಸ್ಟ್ ಮಾಡಿದ್ದು ಸ್ಪೇನ್ ದೇಶ ಹತ್ತೊಂಬತ್ತು ಇಪ್ಪತ್ತ ಒಂದರ ಒಳಗಡೆಗೆ ಅದು ರಾಷ್ಟ್ರೀಯ ಉಳಿತಾಯ ದಿನ ಅಂತೇಳಿ ಅದಕ್ಕಿಂತ ಮುಂಚಿತವಾಗಿ ಎರಡನೇ ಮಹಾವುದ್ಧ ಸಂದರ್ಭಿಸಿದ ಸಂದರ್ಭದೊಡಿಗೆ ಅಲ್ಲಿ ಹಣದ ಸಮಸ್ಯೆ ಕೊರತೆ ಉಂಟಾದಾಗ ಆ ಸಂದರ್ಭದ ಒಳಗಡೆಗೆ ಉಳಿತಾಯದ ಮೊತ್ತವನ್ನು ಸೇರಿಸುವಂಥ ಉದ್ದೇಶಕ್ಕಾಗಿ ಉಳಿತಾಯ ಮಾಡುವಂತಹ ಉಳಿತಾಯ ಮಾಡುವಂತಹ ಒಂದು ಯೋಜನೆಯನ್ನು ಈ ಒಂದು ರವಿಜೋ ಅವರು ಏನು ಮಾಡಿದ್ರಪ್ಪ ಅಂದರೆ ಎಲ್ಲ ಜಗತ್ತಿಗೆ ತಿಳಿಸಿಕೊಳ್ಳುವಂಥ ಉದ್ದೇಶಕ್ಕಾಗಿ ಅವರೇನು ಮಾಡಿದರು ಘೋಷಣೆಯನ್ನು ಮಾಡಲಾಗಿದೆ ಹಾಗಾಗಿ ಇದರ ಉದ್ದೇಶ ಯಾವುದಪ್ಪ ಅಂತಂದರೆ ಉಳಿತಾಯದ ಕಡೆಗೆ ತಮ್ಮ ನಡವಳಿಕೆಯನ್ನು ಬದಲಾಯಿಸುವುದು ಮತ್ತು ಸಂಪತ್ತಿನ ಮಹತ್ವವನ್ನು ತಿಳಿಸುವುದು ಅದೇ ಉದ್ದೇಶಕ್ಕಾಗಿ ಇದನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ನಾವೆಲ್ಲರೂ ಹಣವನ್ನು ಹೇಗೆ ಉಳಿಸಬಹುದು ನಾವು ಗಳಿಸಿದ ಆದಾಯವನ್ನು ನಾವೆಲ್ಲ ಹೇಗೆ ಅದನ್ನು ಉಳಿಸಬಹುದು ಅಂತ ಬಂದಾಗ ಒಂದು ಅತ್ಯಂತ ಪ್ರಮುಖವಾಗಿ ಬರುವಂಥದ್ದು ಅರ್ಥಶಾಸ್ತ್ರದ ಒಳಗಡೆಗೆ ಒಂದು ಬರುತ್ತದೆ ಅದೇನಪ್ಪ ಅಂದರೆ ಉತ್ತಮ ನಾಗರಿಕನಾಗಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿ ಉತ್ತಮ ನಾಗರಿಕನಾಗಬೇಕಾದರೆ ಅರ್ಥಶಾಸ್ತ್ರದ ಜ್ಞಾನ ಸ್ವಲ್ಪನಾದರೂ ಬೇಕಾಗುತ್ತದೆ ಅಂತೆ ಅಂದರೆ ಅರ್ಥಶಾಸ್ತ್ರದ ಜ್ಞಾನ ಏನಪ್ಪ ಅಂದರೆ ಚೌಕಾಸಿ ಮಾಡುವ ವ್ಯವಹಾರ ಯಾರ ಹತ್ರ ಇರ್ತತ್ತೋ ಅವರು ಉತ್ತಮ ನಾಗರಿಕನಾಗಲು ಸಾಧ್ಯವಿದೆ ಹಾಗಾಗಿ ನಮ್ಮ ಜೀವನವನ್ನು ನಡೆಸಿಕೊಳ್ಳುವಂಥ ಸಂದರ್ಭದಲ್ಲಿ ದೈನಂದಿನ ಜೀವನದ ಜೊತೆಗೆ ಭವಿಷ್ಯದಲ್ಲಿ ನಾವು ಸುಖವಾಗಿರಬೇಕಾದರೆ ಗಂಡಾಂತರಗಳನ್ನು ನಾವು ಸಮರ್ಪಕವಾಗಿ ಎದುರಿಸಬೇಕಾದರೆ ಇವತ್ತು ಗಳಿಸಿದ ಆದಾಯದಲ್ಲಿಯೇ ಸ್ವಲ್ಪ ಉಳಿತಾಯವನ್ನು ಮಾಡಿಕೊಂಡರೆ ನಮ್ಮ ಭವಿಷ್ಯ ಉತ್ತಮವಾಗಿರುತ್ತದೆ ಅಂಥ ಉಳಿತಾಯವನ್ನು ನಾವು ಗಳಿಸುವ ಆದಾಯದಲ್ಲಿ ಉಳಿತಾಯವನ್ನು ಯಾವ ಯಾವ ವಿಧಾನಗಳಿಂದ ನಾವು ಅದನ್ನು ಉಳಿತಾಯವನ್ನು ಮಾಡಿಕೊಳ್ಳಬಹುದು ಅಂತ ಬಂದಾಗ ಒಂದೇದು ನಮ್ಮ ಖರ್ಚುಗಳನ್ನು ನಿಯಂತ್ರಿಸುವಂಥ ಮೂಲಕ ನಾವು ಉಳಿತಾಯವನ್ನು ಮಾಡಿಕೊಳ್ಳಬಹುದು ಅತ್ಯವಶ್ಯಕವಾದಂತಹ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡು ಅನವಶ್ಯಕವಾಗಿರುವಂಥ ಬಯಕೆಗಳನ್ನು ನಿಯಂತ್ರಿಸುವುದರಿಂದ ಅವುಗಳ ಮೇಲೆ ಮಾಡಬಹುದಾದಂತಹ ವೆಚ್ಚಗಳನ್ನು ನಿಯಂತ್ರಿಸುವುದರ ಮುಖಾಂತರವಾಗಿ ನಾವೇ ಮಾಡ್ಬೋದಪ್ಪ ಅಂದರೆ ಹಣವನ್ನು ಉಳಿತಾಯವನ್ನು ಮಾಡಬಹುದಾಗಿದೆ ಎರಡನೇದು ಬಜೆಟನ್ನು ಮಾಡಿಕೊಳ್ಳುವುದು ನಮಗೆ ಬರುವಂಥ ಆದಾಯ ಎಷ್ಟಿದೆ ನಾವು ಎಷ್ಟು ವೆಚ್ಚವನ್ನು ಮಾಡಬಹುದು ಅದರ ಒಳಗಡೆಗೆ ನಾವು ಮಿತೆಯವೆಯನ್ನು ಹೇಗೆ ಸಾಧಿಸಬಹುದು ಅಂತ ಬಜೆಟನ್ನು ಮಾಡಿಕೊಳ್ಳುವುದರಿಂದ ನಾವು ಸುಲಭವಾಗಿ ಹಣವನ್ನು ನಾವೇನು ಮಾಡಬಹುದು ಉಳಿತಾಯವನ್ನು ಮಾಡಿಕೊಳ್ಳಬಹುದಾಗಿದೆ ಇನ್ನು ಮೂರನೇದು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ನಾನು ಗಳಿಸಿದ ಆದಾಯವನ್ನು ನನ್ನ ಬುದ್ಧಿಶಕ್ತಿಗೆ ಅನುಗುಣವಾಗಿ ಖರ್ಚನ್ನು ಮಾಡಿದರೆ ಖಂಡಿತವಾಗಿಯೂ ನಾವೇನು ಮಾಡ್ಬೋದಪ್ಪ ಅಂದರೆ ಹಣವನ್ನು ಉಳಿತಾಯವನ್ನು ಮಾಡಬಹುದಾಗಿದೆ ಅದನ್ನು ಬಿಟ್ಟು ಜೇಬಿನಲ್ಲಿ ನೂರು ರೂಪಾಯಿ ಇದೆ ಅಂದ ತಕ್ಷಣ ಎಲ್ಲರನ್ನು ಕರ್ಕೊಂಡು ಹೋಗಿ ಚಹಾ ಕುಡಿದು ಬಂದಿವಪ್ಪ ಅಂದರೆ ಖರ್ಚಾಗೋದು ನಮ್ಮದು ತೃಪ್ತಿ ಹೊಂದರು ಅವರು ಹಾಗಾಗಿ ಬುದ್ಧಿವಂತಿಕೆಯಿಂದ ನಾವೇ ಮಾಡಪ್ಪ ಅಂದರೆ ಹಣವನ್ನು ಖರ್ಚು ಮಾಡುವುದರಿಂದ ಉಳಿತಾಯವನ್ನು ಮಾಡಬಹುದಾಗಿದೆ ಇನ್ನು ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸುವುದು ನಮ್ಮ ಜೀವನಕ್ಕೆ ನಮ್ಮ ಯೋಗ್ಯತೆಗೆ ಯಾವ ಸರಕು ಇಷ್ಟವೋ ಅದನ್ನು ಖರೀದಿ ಮಾಡಬೇಕೇ ಹೊರತು ಪಕ್ಕದ ಮನೆಯವರು ಟಿ ವಿ ತಂದಾರ ಅಂಥೇಳಿ ನಾನು ಫ್ರಿಜ್ ತಗೊಂಬಂದೆಪ್ಪ ಅಂದರೆ ನನ್ನ ಮನೆಯನ್ನು ಮಾರಬೇಕಾಗುತ್ತದೆ ಹಾಗಾಗಿ ನಾವೇನಪ್ಪ ಅಂದರೆ ಅಗತ್ಯ ವಸ್ತುವನ್ನು ಮಾತ್ರ ಖರೀದಿಸುವುದರಿಂದ ಉಳಿತಾಯವನ್ನು ನಾವಿಲ್ಲಿ ಮಾಡಬಹುದಾಗಿದೆ ಇನ್ನು ಅಗತ್ಯ ಮತ್ತು ದುರಾಶೆಗಳ ನಡುವೆ ಇರುವ ವ್ಯತ್ಯಾಸವನ್ನು ಗುರುತಿಸಿಕೊಳ್ಳಬೇಕು ಪ್ರತಿಯೊಬ್ಬ ಮಾನವನಲ್ಲಿರಬೇಕಾದಂತಹ ಅತ್ಯಂತ ಮುಖ್ಯ ಗುಣ ಯಾವುದಪ್ಪ ಅಂದರೆ ಅಗತ್ಯ ಯಾವುದು ದುರಾಶೆ ಯಾವುದು ಮಾನವನ ಬಯಕೆಗಳಿಗೆ ಮಿತಿ ಇಲ್ಲ ಮಾನವನ ಆಶೆಗಳಿಗೆ ಮಿತಿ ಇಲ್ಲ ಹಾಗಂತೆ ನಾವು ಆಕಾಶಕ್ಕೆ ಏಣಿಯನ್ನು ಹಾಕಲು ಸಾಧ್ಯವೇ ಇಲ್ಲ ಎಲ್ಲಿವರೆಗೂ ನಾವು ಏಣಿಯನ್ನು ಹಾಕಲು ಸಾಧ್ಯ ಇದೆಯೋ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹಿರಿಯರು ನಮ್ಮನ್ನು ನೋಡಿಕೊಂಡೇ ಗಾದೆಯನ್ನು ಮಾಡಿದ್ದಾರೆ ಹಾಗಾಗಿ ದುರಾಸೆ ಮತ್ತು ಅಗತ್ಯ ಅವುಗಳ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವು ಕಂಡುಕೊಂಡ್ವಿಪ್ಪ ಅಂದರೆ ನಾವು ಸುಲಭವಾಗಿ ಉಳಿತಾಯವನ್ನು ಮಾಡಿಕೊಳ್ಳಬಹುದು ಇನ್ನೊಂದು ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಬರುವಂತಹ ಒಂದು ಪಾಠ ಯಾವುದು ಅಂತಂದರೆ ನೆನಪಿರಲಿ ನಾವು ಯಾವತ್ತಿಗಿನೂ ಸ್ವಾವಲಂಬಿಗಳಾಗಿರಬೇಕು ಸ್ವಾವಲಂಬಿಗಳಾಗಿದ್ದರೆ ನಮ್ಮ ಜೀವನ ಉತ್ತಮವಾಗಿರುತ್ತೆ ಮತ್ತೊಬ್ಬರ ಅವಲಂಬನೆಯನ್ನು ಮಾಡಿಕೊಂಡ್ವಿಪ್ಪ ಅಂದರೆ ಜೀವನ ಕಷ್ಟಕ್ಕೆ ಹೋಗುತ್ತದೆ ಹಾಗಾಗಿ ನೆನಪಿರಲಿ ಪ್ರತಿಯೊಬ್ಬರು ಆದಷ್ಟು ಮಟ್ಟಿಗೆ ನಾವು ಸ್ವಾವಲಂಬಿಗಳಾಗಿ ಬದುಕಲು ಪ್ರಯತ್ನವನ್ನು ಪಡಬೇಕು ಆ ಸಾಮರ್ಥ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಮೇತನೂ ಇದೆ ಭಿಕ್ಷೆ ಬೇಡುವನ ಹತ್ರ ಸಮೇತನು ಸ್ವಾವಲಂಬಿ ಇದೆ ಬಾಯ್ಬಿಟ್ಟು ಭಿಕ್ಷೆ ಬೇಡಿಕೊಳ್ತಾನೆ ಅವನು ಆದರೂ ಅವನು ಸ್ವಾವಲಂಬಿಯಿಂದ ಜೀವನವನ್ನು ಮಾಡ್ತಾನೆ ಹಾಗಾಗಿ ನಾವು ಯಾವತ್ತಿ ಸ್ವಾವಲಂಬಿಗಳಾಗಿ ಜೀವನವನ್ನು ಮಾಡುವುದರಿಂದ ನಾವು ಉಳಿತಾಯವನ್ನು ಮಾಡ್ಬೋದಾಗಿದೆ ಇನ್ನು ಕೊನೆಯದಾಗಿ ಉಳಿತಾಯಕ್ಕಾಗಿ ನಿಮ್ಮ ಗುರಿಗಳನ್ನು ಹೊಂದಿಸುವುದು ನನ್ನ ಹತ್ರ ಬಜೆಟ್ ಎಷ್ಟಿದೆ ನನ್ನ ಗುರಿ ಎಷ್ಟಿದೆ ನಾವು ಯಾವುದನ್ನು ಈಡೇರಿಸಿಕೊಳ್ಳೋಕೆ ಸಾಧ್ಯ ಇದೆ ಅದರ ಮಧ್ಯದಲ್ಲಿಯೇ ನಾವು ಉಳಿತಾಯವನ್ನು ಹೇಗೆ ಮಾಡಿಕೊಳ್ಳಬಹುದು ಅನ್ನುವುದನ್ನು ನಾವು ವಿಚಾರ ಮಾಡಿಕೊಂಡ್ರೆ ಉಳಿತಾಯವನ್ನು ಮಾಡಬಹುದಾಗಿದೆ ಇದಕ್ಕೆ ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ಇವತ್ತು ನಾವು ಸತತವಾಗಿ ಎಂಟು ತಿಂಗಳಿಂದ ಅನುಭವಿಸುತ್ತಿರುವಂತಹ ಸಮಯ ಸಂದರ್ಭವೇ ಕಾರಣ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತನು ಈ ಕೊರೋನಾ ಅಂತ ಬಂದು ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಪಾಠವನ್ನು ಕಲಿಸಿಕೊಟ್ಟಿದೆ ಇವತ್ತು ನಾವು ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಬೇಕು ಇವತ್ತು ನಾವು ಬದುಕಿದ್ದು ಯಾವುದರಿಂದ ಬದುಕಿದ್ದೇವೆ ಅಂತೇಳಿ ನಾವು ಎಂಟು ತಿಂಗಳ ಒಳಗಡೆಗೆ ನಾವು ಬದುಕಿದ್ದೇವೆ ನಾವು ಇಲ್ಲ ಅಂತೇಳಿ ಬದುಕಿದ್ದು ಯಾವುದರಿಂದ ಏನು ಉದ್ಯೋಗ ಮಾಡಿ ಬದುಕಿದವ ಅಥವಾ ನೌಕರಿ ಮಾಡಿ ಬದುಕಿದವ ಕೆಲಸ ಮಾಡಿ ಬದುಕಿದವ ಏನು ಕಷ್ಟಪಟ್ಟು ಬದುಕಿದೆವು ನಾವು ಅಂತಂದರೆ ಇದಕ್ಕೆ ಒಂದೇ ಒಂದು ಉತ್ತರ ನೆನಪಿರಲಿ ನಾವು ಕೂಡಿಟ್ಟ ಹಣದಿಂದ ಎಂಟು ತಿಂಗಳು ಜೀವನವನ್ನು ನಾವು ಮಾಡಿದ್ದೀವಿ ಪ್ರತಿಯೊಬ್ಬರು ಉದ್ಯೋಗವನ್ನು ಕಳ್ಕೊಂಡ್ರು ಹಣದ ಮೂಲವನ್ನು ಕಳ್ಕೊಂಡ್ವಿ ಮನೆಯಲ್ಲೇ ಕೂತ್ಕೊಂಡ್ವಿ ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯಕವಾಗಿದ್ದು ಯಾವುದಪ್ಪ ಅಂದರೆ ನಾವು ಹಿಂದೆ ಕೂಡಿಟ್ಟ ಹಣದಿಂದ ನಾವು ಈ ಎಂಟು ತಿಂಗಳು ಜೀವನವನ್ನು ಮಾಡಿದ್ದೇವೆ ಇದು ಪ್ರಕೃತಿಯ ನಮಗೆ ಕಲಿಸಿಕೊಟ್ಟಂಥ ಒಂದು ಪಾಠವಾಗಿರುತ್ತದೆ ಇವತ್ತು ಇಷ್ಟು ಬಂದಿದ್ದು ಮುಂದೆ ಇನ್ನಹ ಒಂದು ರೋಗಗಳು ಬರಬಹುದು ಎಂತಹ ಸಂದರ್ಭಗಳು ಬರಬಹುದು ಅನ್ನೋ ಅದನ್ನಾದರೂ ಅರ್ಥ ಮಾಡಿಕೊಂಡು ನಾವೇನಪ್ಪ ಅಂದರೆ ಇವತ್ತಿಂದನೇ ಉಳಿತಾಯವನ್ನು ಮಾಡಿಕೊಂಡಿವಪ್ಪ ಅಂತಂದರೆ ಒಂದು ವರ್ಷ ಬಂದ್ರೂ ನಾವು ಬದುಕುತ್ತೇವೆ ಅನ್ನೋ ಒಂದು ಛಲ ನಮ್ಮ ಹತ್ರ ಬರಬೇಕು ಆ ಛಲ ಬರಬೇಕಾಗಿದ್ದು ನಮ್ಮಲ್ಲಿರುವಂತಹ ಉಳಿತಾಯದ ಮುಖಾಂತರವಾಗಿ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಪ್ರಾಚೀನ ಕಾಲದ ಒಳಗೆ ಉಳಿತಾಯ ಮಾಡುವಂಥ ಮೂಲಗಳು ಇದ್ದಿಲ್ಲ ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದರೆ ಉಳಿತಾಯ ಮಾಡುವಂತಹ ನಂಬಿಕೆ ವಿಶ್ವಾಸವನ್ನು ಹುಟ್ಟಿಸುವಂತಹ ಬ್ಯಾಂಕಿಂಗ್ ಕ್ಷೇತ್ರಗಳು ಬಂದಿದ್ದವು ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸಮೇತ ನಾವು ಉಳಿತಾಯವನ್ನು ನಾವು ಮಾಡ್ಬೋದಾಗಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಅತ್ಯಂತ ಕಡುಬಡವನಿಂದ ಹಿಡ್ಕೊಂಡು ಶ್ರೀಮಂತರವರೆಗೂ ಅನುಕೂಲವಾಗುವ ರೀತಿಯೊಳಗಡೆಗೆ ಪ್ರತಿಯೊಂದು ಬ್ಯಾಂಕುಗಳು ಒಂದು ಉಳಿತಾಯ ಖಾತೆಯನ್ನು ಪ್ರಾರಂಭವನ್ನು ಮಾಡಿದವು ಪ್ರತಿಯೊಂದು ಬ್ಯಾಂಕಿನಲ್ಲಿ ಸಮೇತ ಉಳಿತಾಯ ಖಾತೆ ಇದೆ ಚಾಲ್ತಿ ಖಾತೆ ಇದೆ ಮುದ್ದತಿ ಖಾತೆ ಇದೆ ನಾವು ಯಾವುದನ್ನಾದರೂ ಬಳಕೆಯನ್ನು ಮಾಡಿಕೊಂಡು ನಮ್ಮಲ್ಲಿರುವಂಥ ಆದಾಯವನ್ನು ನಾವು ಅಕೌಂಟ್ನಲ್ಲಿ ಉಳಿತಾಯ ಖಾತೆಯೊಳಗಡೆಗೆ ನಮ್ಮ ಹಣವನ್ನು ಸೇಫಾಗಿ ಇಟ್ಟುಕೊಳ್ಳಬಹುದಾಗಿದೆ ಹಾಗಾಗಿ ನಾವು ಉಳಿತಾಯದ ಮಾರ್ಗಗಳನ್ನು ಅನುಸರಿಸುವುದರಿಂದ ಇದರ ಮಹತ್ವವನ್ನು ತಿಳಿಸುವಂಥ ಉದ್ದೇಶಕ್ಕಾಗಿ ಒಂದು ವರ್ಷದಲ್ಲಿ ಒಂದು ದಿನವನ್ನು ಉಳಿತಾಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗತ್ತೆ ಅಂದರೆ ಇದು ಕೇವಲ ಆಚರಣೆ ಮಾತ್ರ ಆಗಿರಬಾರದು ಅದನ್ನು ಅಳವಡಿಸಿಕೊಂಡಾಗಲೇ ಮಾತ್ರ ಆ ದಿನಾಚರಣೆಗೆ ಒಂದು ಬೆಲೆ ಬರುತ್ತದೆ ಅದರಿಂದ ನಮಗೂ ಮತ್ತು ನಮ್ಮ ದೇಶಕ್ಕೂ ಸಮೇತನು ಅನುಕೂಲವಾಗುವುದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ ಯಾಕಂದರೆ ಪ್ರತಿಯೊಂದು ಎಕ್ಸಾಮಿನ ಒಳಗಡೆಗೆ ಒಂದೊಂದು ದಿನಾಚರಣೆಯನ್ನು ಕೇಳ್ತಾ ಇದ್ದಾನೆ ಅದನ್ನು ಮುಂದುವರೆದು ಹೀಗೆ ಮಾಡ್ತಾನಪ್ಪ ಅಂದ್ರೆ ಆ ದಿನಾಚರಣೆಯ ಮಹತ್ವವನ್ನು ಸಮೇತನು ಕೇಳ್ತಾ ಇದ್ದಾನೆ ಆ ದಿನಾಚರಣೆಯನ್ನು ಯಾವ ಉದ್ದೇಶಕ್ಕಾಗಿ ಪ್ರಾರಂಭವನ್ನು ಮಾಡಲಾಯಿತು ಅಂತೇಳಿ ಮೊದಲಿನಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಘೋಷಣೆಯನ್ನು ಮಾಡಲಾಯಿತು ಪ್ರತಿ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಈ ಒಂದು ವಿಶ್ವ ಉಳಿತಾಯ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಅನುಕೂಲವಾಗಲಿ ಆ ವ್ಯಕ್ತಿಯಿಂದ ರಾಷ್ಟ್ರದ ಅಭಿವೃದ್ಧಿ ಆಗಲಿ ಅನ್ನುವುದು ಇದರ ಅತ್ಯಂತ ಮುಖ್ಯ ಉದ್ದೇಶ ಆಗಿರುತ್ತದೆ ಇನ್ನು ಅತ್ಯಂತ ಪ್ರಮುಖವಾಗಿ ಬರುವಂಥದ್ದು ನಾವು ಹಣವನ್ನು ಹೇಗೆ ಉಳಿಸಬಹುದು ಅಂತೇಳಿ ಇನ್ನೊಂದು ನೆನಪಿರಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದ್ದಾರೆ ಅದೇ ಏನಪ್ಪ ಅಂದರೆ ದೇಶದ ಆರ್ಥಿಕ ಸಂಪನ್ಮೂಲಗಳನ್ನು ಬಡವರ ಯೋಗಕ್ಷೇಮಕ್ಕಾಗಿ ಬಳಸಿಕೊಳ್ಳಬೇಕು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಬಡವರ ಯೋಗಕ್ಷೇಮವಾಗಿ ಬಳಸಿಕೊಳ್ಳಬೇಕು ಈ ಹಂತದಿಂದ ಬದಲಾವಣೆ ಪ್ರಾರಂಭ ಆಗುತ್ತದೆ ಅಂಥೇಳಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಡೀ ಭಾರತಕ್ಕೆ ಅಂತಂದರೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇದರ ಅರ್ಥವನ್ನು ನಾವು ಮಾಡ್ಕೊಂಡೀವಪ್ಪ ಅಂತಂದರೆ ನಾವೆಲ್ಲರೂ ಸುಖಿಗಳಾಗಿ ಇರಬಹುದು ಹಾಗಾಗಿ ಪ್ರತಿ ವರ್ಷ ಭಾರತದ ಒಳಗಡೆಗೆ ಅಕ್ಟೋಬರ್ ಮೂವತ್ತನ್ನು ವಿಶ್ವ ಉಳಿತಾಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದು ನೆನಪಿರಲಿ ನಮ್ಮ ಉಳಿತಾಯವು ನಮ್ಮ ಸಂಕಷ್ಟದ ಕಾಲದ ಒಳಗಡೆಗೆ ನಮ್ಮನ್ನು ಸಂರಕ್ಷಿಸುತ್ತದೆ ಇದು ಅತ್ಯಂತ ಪ್ರಮುಖವಾಗಿ ಬರುವಂಥ ನಮ್ಮ ಉಳಿತಾಯ ಕಷ್ಟದ ಕಾಲದ ಒಳಗಡೆಗೆ ನಮ್ಮನ್ನು ಸಂರಕ್ಷಿಸುತ್ತದೆ ಇನ್ನೂ ಮುಂದುವರಿದು ಹೋಗಬೇಕು ಹೇಳಬೇಕಂದ್ರೆ ನಮ್ಮ ಜೀವವನ್ನು ಉಳಿಸುವ ಒಂದು ಸಾಧನ ಯಾವುದಪ್ಪ ಅಂದರೆ ನಾವು ಕೂಡಿಟ್ಟಂಥ ಒಂದು ಹಣವಾಗಿರುತ್ತದೆ ಇವತ್ತು ನಾವು ಹೇಗೆ ಬದುಕಿದ್ವಿ ಇಂಪಾರ್ಟೆಂಟ್ ಅಲ್ಲ ಮುಂದೆ ಬರಬಹುದಾಗಿರುವಂತಹ ಘಟನೆಗಳನ್ನು ನಾವು ಹೇಗೆ ಎದುರಿಸಬಲ್ಲೆವು ಆ ಸಾಮರ್ಥ್ಯ ನಮಗೆ ಹೇಗೆ ಬರುತ್ತದೆ ಅಂತಂದರೆ ನಮ್ಮಲ್ಲಿರುವಂತಹ ಉಳಿತಾಯದ ಹಣವನ್ನು ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದರಿಂದ ನಾನು ಸುಖವಾದ ಜೀವನವನ್ನು ಮಾಡಬಹುದು ಎರಡನೇದಾಗಿ ಇದು ವೈಯಕ್ತಿಕ ಆದರೆ ರಾಷ್ಟ್ರದ ದೃಷ್ಟಿಯಿಂದ ಹೇಳಬೇಕಾದ್ರೆ ಉಳಿತಾಯವು ಬಂಡವಾಳ ಹೂಡಿಕೆಗೆ ಸಹಾಯಕವಾಗುತ್ತೆ ಯಾವ ರಾಷ್ಟ್ರದಲ್ಲಿ ಉಳಿತಾಯದ ಪ್ರಮಾಣ ಹೆಚ್ಚಾಗಿರ್ತತ್ತೋ ಅಲ್ಲಿ ಬಂಡವಾಳ ಹೂಡಿಕೆಯ ಪ್ರಮಾಣವು ಹೆಚ್ಚಾಗುತ್ತದೆ ಅಲ್ಲಿ ಬಂಡವಾಳ ಹೂಡಿಕೆಯ ಪ್ರಮಾಣ ಎಲ್ಲಿ ಹೆಚ್ಚಾಗುತ್ತದೆಯೋ ಆವಾಗ ಉದ್ಯೋಗ ಸೃಷ್ಟಿಯಾಗುತ್ತದೆ ಉತ್ಪಾದನೆ ಹೆಚ್ಚಾಗುತ್ತದೆ ರಾಷ್ಟ್ರದ ಆದಾಯ ಹೆಚ್ಚಾಗುತ್ತದೆ ವ್ಯಕ್ತಿಯ ಆದಾಯವು ಸಮೇತನೂ ಹೆಚ್ಚಾಗುತ್ತದೆ ಹಾಗಾಗಿ ಬಂಡವಾಳದ ಮೂಲ ಎಲ್ಲಿಂದ ಬರುತ್ತಪ್ಪ ಅಂದರೆ ಉಳಿತಾಯದಿಂದಲೇ ಬಂಡವಾಳದ ಮೂಲ ಆಗಿರುವುದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ ಅದಕ್ಕಾಗಿನ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಸ್ವತಂತ್ರ ಬಂದ ನಂತರ ಹಲವಾರು ಬ್ಯಾಂಕ್ಗಳನ್ನು ಸ್ಥಾಪನೆಯನ್ನು ಮಾಡಲಾಯಿತು ಸ್ವಸಹಾಯ ಸಂಘಗಳನ್ನು ಸ್ಥಾಪನೆಯನ್ನು ಮಾಡಲಾಯಿತು ಇತ್ತೀಚೆಗೆ ಅಂಚೆ ಕಚೇರಿಗಳಲ್ಲಿಯೂ ಸಮೇತನು ಉಳಿತಾಯ ಖಾತೆಯನ್ನು ಪ್ರಾರಂಭವನ್ನು ಮಾಡಲಾಗಿದೆ ಇದರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ವ್ಯಕ್ತಿಯು ಸಮೇತನು ತನ್ನ ಹಣವನ್ನು ಉಳಿತಾಯದ ರೂಪದೊಳಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ದಿನವನ್ನು ಉಳಿತಾಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಇದನ್ನು ಆಚರಣೆಯನ್ನು ಮಾಡುವುದರ ಜೊತೆಗೆ ಉಳಿತಾಯವನ್ನು ಸಮೇತನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೂ ಈ ದಿನಾಚರಣೆಯ ಉದ್ದೇಶ ಆಗಿರುತ್ತೆ ಪ್ರತಿಯೊಬ್ಬರು ತಮ್ಮ ಜೀವನದ ಒಳಗಡೆಗೆ ದುಡಿಮೆಯ ಒಂದು ಭಾಗವನ್ನು ಉಳಿತಾಯದ ರೂಪದಲ್ಲಿ ಇಟ್ಟುಕೊಂಡು ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ನೀವು ಪ್ರಯತ್ನವನ್ನು ಪಡಿ ಅತ್ಯಂತ ಪ್ರಮುಖವಾಗಿ ಬರುವಂಥದ್ದು ಆ ಉದ್ದೇಶಕ್ಕಾಗಿಯೇ ಈ ಒಂದು ದಿನಾಚರಣೆಯನ್ನು ಮಾಡಲಾಗುತ್ತದೆ ಹಾಗಾಗಿ ಈ ವಿಶ್ವ ಉಳಿತಾಯ ದಿನದ ಮುಖ್ಯ ಉದ್ದೇಶ ಉಳಿತಾಯವನ್ನು ಸಂಗ್ರಹಿಸಿಕೊಳ್ಳಿ ಉತ್ತಮವಾದಂಥ ಜೀವನವನ್ನು ರೂಪಿಸಿಕೊಳ್ಳಿ ಅನ್ನೋದೇ ಇದರ ಅತ್ಯಂತ ಮುಖ್ಯ ಉದ್ದೇಶ ಆಗಿರುತ್ತೆ ಇದು ನಮ್ಮ ವೈಯಕ್ತಿಕ ದೃಷ್ಟಿಯಿಂದಲೂ ಅನುಕೂಲವಾಗಿರ್ತತಿ ಹಾಗೂ ಅತ್ಯಂತ ಪ್ರಮುಖವಾಗಿ ನೆನಪಿರಲಿ ಇದು ನಮ್ಮ ಸಿಟಿ ಉದ್ದೇಶದಿಂದಲೂ ಸಮೇತನು ಒಂದೊಂದು ಪ್ರಶ್ನೆಗಳು ಇಲ್ಲಿ ಬಂದೇ ಬರುತ್ತೆ ಅತ್ಯಂತ ಪ್ರಮುಖ ದಿನಾಚರಣೆ ಅದು ರಾಷ್ಟ್ರೀಯ ಆಗಿರ್ಬೋದು ಅಂತಾರಾಷ್ಟ್ರೀಯ ಆಗಿರ್ಬೋದು ಯಾವುದಾದರೂ ಒಂದು ದಿನಾಚರಣೆಗಳನ್ನು ಅವನು ಕೇಳೇ ಕೇಳುತ್ತಾನೆ ಸದ್ಯಕ್ಕೆ ಈಗಿರೋದು ಎಸ್ ಡಿ ಎ ಇದೆ ಎಫ್ ಡಿ ಎ ಇದೆ ಶೀಘ್ರದಲ್ಲಿಯೇ ದಿನಾಂಕಗಳು ಘೋಷಣೆಯಾಗುವಂತಹ ಒಂದು ಸಂದರ್ಭಗಳ ಸಮೇತ ನಾವಿಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಇದೊಂದು ನೆನಪಿರಲಿ ಭಾರತದ ಒಳಗಡೆಗೆ ಅಕ್ಟೋಬರ್ ಮೂವತ್ತನ್ನು ವಿಶ್ವ ಉಳಿತಾಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ಅದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ದಿವಂಗತ ಇಂದಿರಾ ಗಾಂಧಿಯವರ ನೆನಪಿಗೋಸ್ಕರವಾಗಿ ಅದಕ್ಕಿಂತ ಮೊದಲು ಹತ್ತೊಂಬತ್ತು ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಅಕ್ಟೋಬರ್ ಮೂವತ್ತೊಂದನ್ನು ವಿಶ್ವ ಉಳಿತಾಯ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಗುತ್ತದೆ ಅದು ಇಂದಿರಾ ಗಾಂಧಿಯವರ ಸವಿ ನೆನಪಿಗೋಸ್ಕರವಾಗಿ ಅದನ್ನು ಆಚರಣೆ ಮಾಡುತ್ತೆ ಹಾಗೂ ಎಲ್ಲರಿಗೂ ಸಮೇತನು ಅನುಕೂಲವಾಗಲಿ ಅನ್ನೋ ಉದ್ದೇಶ ಇದರದ್ದಾಗುತ್ತೆ ಹಾಗಾಗಿ ಅಕ್ಟೋಬರ್ ಮೂವತ್ತು ವಿಶ್ವ ಉಳಿತಾಯ ದಿನ ನೆನಪಿರಲಿ ಸಿಟಿ ದೃಷ್ಟಿಯಿಂದ ಅಕ್ಟೋಬರ್ ಮೂವತ್ತು ನೆನಪಿರಲಿ ಹಾಗೂ ತಮ್ಮ ಜೀವನದ ಒಳಗಡಿಗೆ ಉಳಿತಾಯವನ್ನು ಸಂಗ್ರಹಿಸಿಕೊಳ್ಳಿ ಹಾಗೂ ನಿಮ್ಮ ಭವಿಷ್ಯವನ್ನು ಮುಂದೆ ಸುಖಕರವಾಗಿಟ್ಟುಕೊಳ್ಳಲು ಪ್ರಯತ್ನವನ್ನು ಪಡಿ ಇವತ್ತಿಂದಲೇ ಉಳಿತಾಯದ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ತೆ ವಂದನೆಗಳು